ರೈಲ್ವೆ ಇಲಾಖೆಯಲ್ಲಿ 90,000 ಹುದ್ದೆಗಳನ್ನು ರದ್ದುಪಡಿಸುವ ನಿರ್ಧಾರವನ್ನು ತಕ್ಷಣವೇ ಹಿಂಪಡೆಯಿರಿ ಮತ್ತು ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಿ ಎಂದು ಆಗ್ರಹಿಸಿ ರಾಯಚೂರಿನ ಅಖಿಲ ಭಾರತ ನಿರುದ್ಯೋಗಿ ಯುವಜನ ಹೋರಾಟ ಸಮಿತಿಯ ವತಿಯಿಂದ ರೈಲ್ವೆ ಸ್ಟೇಷನ್ ಮಾಸ್ಟರ್ ಮುಖಾಂತರ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿಯನ್ನ ಸಲ್ಲಿಸಿ ಒತ್ತಾಯಿಸಿದರು ದೇಶದೆಲ್ಲೆಡೆ ನಿರುದ್ಯೋಗ ಭೀಕರವಾಗಿ ಹೆಚ್ಚುತ್ತಿರುವುದು ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿದೆ ತಾಂತ್ರಿಕ ಶಿಕ್ಷಣ ಪಡೆದು ರೈಲ್ವೆಗೆ ತಯಾರಿ ನಡೆಸುತ್ತಿರುವ ಈ ವಿದ್ಯಾವಂತ ನಿರುದ್ಯೋಗಿ ಯುವಕರ ಪಾಲಿಗೆ ಕೇಂದ್ರ ಸರ್ಕಾರದ ಈ ನಿರ್ಧಾರ ಅತ್ಯಂತ ನೋವಿನ ಸಂಗತಿಯಾಗಿದೆ ಹಿಂದಿನ ವರ್ಷಗಳಲ್ಲಿಯೂ ಸರ್ಕಾರವು ರೈಲ್ವೆಯಲ್ಲಿ ನೌಕರರ ಸಂಖ್ಯೆಯನ್ನು ಕಡಿತಗೊಳಿಸಿತ್ತು ರೈಲ್ವೆ ಇಲಾಖೆ ಪ್ರತಿ ವರ್ಷ ಸರ್ಕಾರಕ್ಕೆ ಆದಾಯವನ್ನು ನೀಡುತ್ತಾ ಇದೆ ಆದರೆ ಸರ್ಕಾರ ದೇಶಿ ಮತ್ತು ವಿದೇಶಿ ಕಂಪನಿಗಳಿಗೆ ಲಾಭ ಮಾಡಿಕೊಡಲು ರೈಲ್ವೆಯನ್ನು ಖಾಸಗೀಕರಣ ಮಾಡಲು ಹೊರಟಿದೆ ಇದರಿಂದಾಗಿ ಬಡವರಿಗೆ ರೈಲಿನಲ್ಲಿ ಪ್ರಯಾಣ ಮಾಡುವುದು ತುಂಬಾ ದುಬಾರಿಯಾಗಲಿದೆ ಅಂತಹ ಸಮಯದಲ್ಲಿ ಖಾಸಗೀಕರಣವು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಡಿಮೆ ಮಾಡುತ್ತಾ ಇದೆ ಕೂಡಲೇ 90,000 ಹುದ್ದೆಗಳನ್ನು ರದ್ದುಗೊಳಿಸುವ ನಿರ್ಧಾರವನ್ನು ತಕ್ಷಣವೇ ಹಿಂಪಡೆದು ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳಿಗೆ ತಕ್ಷಣ ನೇಮಕಾತಿ ಮಾಡಿ ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಚನ್ನಬಸವ ಜಾನೇಕಲ್ ಡಾಕ್ಟರ್ ಹನುಮಂತ ಕುರುಡಿ ರಾಮಚಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಯುವಜನ ನಿರುದ್ಯೋಗ ಕಮಿಟಿ ವತಿಯಿಂದ ಇವತ್ತು ನಾವು ರಾಯಚೂರು ಜಿಲ್ಲಾ ವತಿಯಿಂದ ನಾವು ಸ್ಟೇಷನ್ ಮಾಸ್ಟರ್ ಮೂಲಕ ಇವತ್ತು ನಾವು ಡೆಲ್ಲಿ ಸಂಬಂಧಪಟ್ಟಿರತಕ್ಕಂತ ಇಲಾಖೆಗೆ ನಾವು ಮನವಿಪತ್ರ ಸಲ್ಲಿಸಿದ್ದೇವೆ ಈಗಾಗಲೇ ಸಂಬಂಧಪಟ್ಟಿರತಕ್ಕಂತ ಇಲಾಖೆ ಮಾಸ್ಟರ್ ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಅವರನ್ನೆಲ್ಲ ಕಳಿಸುವಂತೆ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಇವತ್ತಿನ ಈ ಒಂದು ಸಂಘಟನೆಯ ಹೋರಾಟದ ಬಹುಮುಖ್ಯ ವಿಚಾರ ಏನಂತಂದ್ರೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ ಆರಂಭದಲ್ಲಿ ಏನು 13 ಲಕ್ಷ ಅಂತ ಹೇಳ್ತಾ ಇದ್ದರು ಅದು 13 ಲಕ್ಷದಿಂದ 11 ಲಕ್ಷಕ್ಕೆ ಏರಿತು ಮತ್ತೆ 11 ಲಕ್ಷದಿಂದ ಕೇವಲ ಏನು 9 ಲಕ್ಷ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ ಇದೆಲ್ಲ ಬರ್ಬರ್ತಾ ಏನೋ ಡಿಕ್ರೀಸ್ ಆಗ್ತಾ ಇದೆ ಇದೆಲ್ಲ ಸರ್ಕಾರದ ಹುನ್ನಾರ ಅಂತ ಹೇಳಬಹುದು ಯಾಕಂದ್ರೆ ನಿರುದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂತ ಹುನ್ನಾರ ಇದು ಏನು ಸರ್ಕಾರ ಕೇಂದ್ರ ಸರ್ಕಾರ ಸನ್ಮಾನ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಾವು ಉದ್ಯೋಗವನ್ನು ಕೊಡ್ತಾ ಇದೀವಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಆದರೆ ಈ ಒಂದು ಈ ವಿದ್ಯಮಾನ ನೋಡ್ತಾ ಇದ್ರೆ ಇದು ನಿರುದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂತ ಸರ್ಕಾರ ಆಗ್ತಾ ಇದೆ ಇವಾಗ 90,000 ಹುದ್ದೆಗಳನ್ನು ಏನು ಏಕಾಏಕಿ ಡೆಮಾಲಿಸ್ ಮಾಡತಕ್ಕಂತ ವ್ಯವಸ್ಥೆ ಆಗ್ತಾ ಇದೆ 90,000 ಅಂದರೆ ಇದನ್ನು ಸಾಮಾನ್ಯ ಏನು ಉದ್ಯೋಗಗಳಲ್ಲ ಇದು 90,000 ಅಂದರೆ ಇಡೀ ನಮ್ಮ ದೇಶದಲ್ಲೇ ಏನು ಹೆಚ್ಚಾಗಿ ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಈ ಕೆಲಸಕ್ಕೆ ಏನು ಮಣ್ಣಾಗ್ತಕ್ಕಂಥ ಕೆಲಸ ಏನು ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದನ್ನು ನಾವು ಎಲ್ಲರೂ ಒಕ್ಕೂರಿನಿಂದ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಇದು ಕೇವಲ ರಾಯಚೂರು ಮಾತ್ರವಲ್ಲ ಇವತ್ತು ಆಲ್ ಇಂಡಿಯಾ ಎಲ್ಲ ಕಡೆ ಎಲ್ಲ ಜಿಲ್ಲಾವಾರು ಎಲ್ಲ ಪ್ರದೇಶವಾರು ಎಲ್ಲ ರಾಜ್ಯವಾರು ಇವತ್ತು ಏನು ಹೋರಾಟ ಆಗ್ತಾ ಇದೆ ನಾವು ಇದನ್ನು ಇಲ್ಲಿಗೆ ನಿಲ್ಲಿಸಲ್ಲ ಇದು ಸಕಾರಾತ್ಮಕವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ನಮಗೆ ಸ್ಪಂದನೆ ಕೊಟ್ಟರೆ ಸರಿ ಇಲ್ಲಾಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡಿಕೊಳ್ಳಲು ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಆಲ್ ಇಂಡಿಯಾ ಏನು ನಿರುದ್ಯೋಗ ಯುವಕ ಕಮಿಟಿ ವತಿಯಿಂದ ನಾವು ರಾಯಚೂರು ಜಿಲ್ಲಾ ವತಿಯಿಂದ ಜಾನಕಲ್ ಸರ್ ಆಗಿರ್ಬೋದು ಹನುಮಂತ್ ಸರ್ ಆಗಿರ್ಬೋದು ರಾಮಚಂದ್ರ ಆಗಿರ್ಬೋದು ಮತ್ತು ಗುರಪ್ಪ ಸರ್ ಆಗಿರ್ಬೋದು ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಮುಂದೆ ಇನ್ನೂ ಉಗ್ರ ಹೋರಾಟಕ್ಕೆ ನಾವು ಇಳಿತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಏನು ಕೇಂದ್ರ ಸರ್ಕಾರದ ಇಲಾಖೆ ಎಲ್ಲರೂ ಕೂಡ ಇದಕ್ಕೆ ಏನು ಆದಷ್ಟು ಬೇಗನೆ ಸ್ಪಂದನೆ ಕೊಡಬೇಕು ಆದಷ್ಟು ಬೇಗನೆ ಇರತಕ್ಕಂಥ ಎಲ್ಲ ಒಂದು ಉದ್ಯೋಗಗಳನ್ನು ಫುಲ್ಫಿಲ್ ಮಾಡಬೇಕು ಯಾವುದೇ ರೀತಿಯಲ್ಲಿ ಅವುಗಳನ್ನು ಬಂದ್ ಮಾಡತಕ್ಕಂಥ ಅವುಗಳನ್ನು ಏನು ನಿಲ್ಲಿಸುವಂಥ ಕೆಲಸ ಆಗಬಾರ್ದು ಮತ್ತು ಇನ್ನೊಂದು ವಿಷಯ ಈ ಒಂದು ಎಲ್ಲ ಸ್ಟೇಷನ್ಗಳನ್ನು ಏನು ಪ್ರೈವೇಟ್ ಮಾಡತಕ್ಕಂಥ ವ್ಯವಸ್ಥೆ ಎಲ್ಲ ಸ್ಟೇಷನ್ಗಳನ್ನು ಕೊಂಡುಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಹಾಗಾಗಿ ಇದು ಆಗಬಾರ್ದು ಕೇವಲ ಬಂಡವಾಳಶಾಹಿಗಳು ಕೇವಲ ಇದ್ದವರು ಕೇವಲ ಉಳ್ಳವರು ಧನಿಕರಿಗೆ ಮಾತ್ರ ಏನು ಸಹಾಯ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ ಬಡವರಿಗೆಲ್ಲ ಏನು ಏನು